ಎರಡೂವರೆ ವರ್ಷ ಆಯಿತು ನಾವು ಎಲೆಕ್ಷನ್ ಆಗಿ ಗೆದ್ದು. ನಾವು ನಮಗೆ ಫುಲ್ಲು ಸಪೋರ್ಟ್ ಇವರೇ ಮಾಡಿದ್ದೆ, ಎಸ್ ಸಿ ಎಸ್ ಟಿ ಇವರೇ ನಮಗೆ ಫುಲ್ ಸಪೋರ್ಟ್ ಮಾಡಿದ್ದು, ಅವರಿಂದಲೇ ನಾವು ಮುಕ್ಕಾಲು ಭಾಗ ಗೆದ್ದಿರೋದು. ಸುಮಾರು ಸರಿ ನಾವು ಎಸ್ ಸಿ ಎಸ್ ಟಿ ಬಗ್ಗೆ ನಾವು ಸುಮಾರು ಸರಿ ಹೇಳಿದ್ವಿ, ಕಮಿಷನರ್ ಮುಂಚೆ ಇದ್ದಿದ್ದ ಕಮಿಷನರ್ಗೂ ಹೇಳಿದ್ವಿ, ಯಾರೂ ಸಹ ಬರಲಿಲ್ಲ, ಏನೂ ಒಂದು ರೆಸ್ಪಾನ್ಸಿಬಲ್ ಕೊಡಲಿಲ್ಲ. ಕೇಳಿದ್ರೆ ನಮ್ಗೆ ಇವಾಗ ಎರಡೂವರೆ ವರ್ಷ ಆಯ್ತಲ್ಲ, ಒಂದು ಯಾವುದೇ ಒಂದು ಅನುದಾನದಲ್ಲಿ ಎಸ್ ಸಿ ಎಸ್ ಟಿಗೆ ಅಂದ್ಬಿಟ್ಟು ನಮಗೇನು ಕೊಡಲಿಲ್ಲ. ಸುಮಾರು ಸರಿ ನಾವು ಹೇಳಿದ್ದೀವಿ, ಈ ಥರ ನೋಡಿ, ಈ ಥರ ಮನೆಗಳೆಲ್ಲ ಈ ಥರ ಆಗೈತೆ, ಮಳೆ ಬಿದ್ದರೆ ತುಂಬ ಅನಾನುಕೂಲ ಆಗ್ತೈತೆ, ಬಂದು ಒಂದ್ಸಲ ನೋಡ್ರಿ ಎಲ್ಲ ಇದು ಮಾಡ್ರಿ ಅಂತ ಅಧ್ಯಕ್ಷರಿಗೂ ಒಂದ್ಸಲ ಹೇಳಿದ್ವಿ. ಯಾರು ಇದುವರೆಗೂ ಯಾರು ಯಾರು ಅಧಿಕಾರಿಗಳು ಬಂದಿಲ್ಲ, ಏನು ಇದು ಮಾಡಿಲ್ಲ. ನೋಡ್ರಿ ಪಾಪ ಯಾವ ಥರ ಎಲ್ಲ ಸುಮಾರು ಮನೆಗಳು ಈ ಥರ ಆಗಿದೆ ಸರ್, ಮಳೆ ಬಿದ್ದು ಮಾಡ್ತಾರೆ. ಮಾಡಿದ್ರು ನಾವು ಹೇಳಿದ್ರು ಅದ್ರ ಬಗ್ಗೆ ಹ್ಞೂ ಅಂತಾರೆ ಅಷ್ಟೇ, ಅವರು ಮಾಡ್ತೀವಿ ಆಯಿತು ಬರ್ತೀವಿ ನೋಡ್ತೀವಿ ಅಂತಾರೆ, ಯಾರು ಬರೋದು ಇಲ್ಲ ನೋಡೋದು ಇಲ್ಲ. ಬಂದು ನೋಡಿದ್ರೆ ಅವ್ರಿಗೂ ಏನು ಅಂತ ಗೊತ್ತಾಗ್ತೈತೆ, ನಾವು ಸುಮ್ಮನೆ ನಾವು ಹೇಳ್ತೀವಿ ಅವರು ಹ್ಞೂ ಅಂತಾರೆ ಮಾಡ್ತೀವಿ ಅಂತಾರೆ, ಆಮೇಲೆ ಅದ್ರ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ಅದೇ ಮತ್ತೆ ನಗರಸಭೆಯಿಂದ ನಾವು ಏನೇ ಒಂದು ಇದು ಮಾಡಿದ್ರು ಅವ್ರು ಸುಮ್ಮನೆ ಅಷ್ಟೇ ಮಾಡ್ತೀವಿ ಅಂತಾರೆ, ಯಾವುದು ಮಾಡೋದು ಇಲ್ಲ ಏನೂ ಇಲ್ಲ. ಇವಾಗ 2 ವರ್ಷದಿಂದನೂ ಎಷ್ಟು ಅನುದಾನ ಕೊಟ್ಟವ್ರೆ, ಎಷ್ಟು ಇದು ಎಲ್ಲ ಚೆನ್ನಾಗಿರೋರ್ಗೆಲ್ಲ ಇದು ಮಾಡ್ತಾರೆ, ಇಂಥ ಬಡವ್ರಿಗೆ ಮಾಡಲಿ ಬಿಡ್ರಿ. ಸುಮಾರು ಇದೈತೆ ಅನುದಾನ ಐತೆ ಎಸ್ ಸಿ ಎಸ್ ಟಿಗೆ ಅಂದ್ಬಿಟ್ಟು, ಸುಮಾರು ಅದನ್ನು ಅನುದಾನ ಐತೆ. ನಮ್ಮ ವಾರ್ಡ್ ಇದುವರೆಗೂ ನಮ್ಮ ವಾರ್ಡ್ಗೆ ಒಂದು 100 ರೂಪಾಯಿ ಅನುದಾನ ಸಹ ಕೊಟ್ಟಿಲ್ಲ ಎಸ್ ಸಿ ಎಸ್ ಟಿಗೆ ಅಂದ್ಬಿಟ್ಟು ಕೊಟ್ಟಿಲ್ಲ. ಅವ್ರು ಬಂದು ನೋಡ್ರಿ ಅಂದರು ಅದಕ್ಕೂ ಅವ್ರಿಗೆ ಇದಿಲ್ಲ. ಸುಮ್ಮನೆ ನೋಡ್ರಿ ಚರಂಡಿಗಳು ಹೆಂಗೈತೆ, ಆ ಕ್ಲೀನಿಂಗು ಅಷ್ಟೇ, ತುಂಬ ನಮ್ಮ ಮಳೆ ತುಂಬ ಅನಾನುಕೂಲ ಆಗೈತೆ. ಯಾರ್ತೀವಿ ನೋಡ್ತೀವಿ ಮಾಡ್ಕೊಡ್ತೀವಿ ಅಂತಾರೆ, ಯಾರು ಏನು ಮಾಡಲ್ಲ. ಈಗ ಸಾಮಾನ್ಯ ಪ್ರಜೆಗಳು ಹೇಳಿದ್ರೆ ಅದಂತಾರೆ, ಒಬ್ಬ ಸದಸ್ಯ ಆಗಿ ಸದಸ್ಯರ ಮಾತಿಗೂ ಬೆಲೆ ಕೊಟ್ಟಿಲ್ಲ ಅಂದ್ರೆ ಏನರ್ಥ ಅಂತ ಕೊಡಲ್ಲ ಸರ್. ಇದೆಲ್ಲ ಭಯನೇ, ಇಲ್ಲಿ ಮಲ್ಕೊಳಕ್ಕೆ ಭಯ, ನೀರು ನೀರು ತುಂಬ್ಕೊಂತವೆ, ಹೆಂಗ್ ಮಲ್ಗೋದಿಲ್ಲ. ಎಷ್ಟು ವರ್ಷದ ಮನೆ, ಹೆಂಗಾಯ್ತೀವಿ ಇದು? ವರ್ಷ ತುಂಬಾ ವರ್ಷ, ಒಂದು 40 ವರ್ಷ ಆಗೈತೆ, ಬಿದ್ದೋಗಿ 1 ವರ್ಷ ಆಯ್ತು. ಒಂದು ವರ್ಷ ಆಯ್ತು ಬಿದ್ದೋಗಿ. ಈಗ ಮಳೆಗೆ ಹೆಂಗೆ, ಅದು ಏನಾಯ್ತು ನೆನ್ನೆ ಮೊನ್ನೆ ಯಾವಾಗ ಆಯ್ತು ಏನು? ನೆನ್ನೆ ಮೊನ್ನೆ ಎಲ್ಲ 1 ವರ್ಷ ಆಯ್ತು ಅಣ್ಣ ಬಿದ್ದೋಗಿ. ಯಾವಾಗ ಮಳೆ ಬಂದಾಗೆಲ್ಲ ನೀರು ತುಂಬ್ಕೊಂತವೆ, ತುಯ್ತಾ ಇರ್ಬೇಕು. ರಾತ್ರಿ ಹೊತ್ತು ಭಯನ ಆಗಲ್ಲ ನಿಮ್ಗೆ? ಇನ್ನೇನು ಭಯನ, ಯಾರು ಮಲಗಲ್ಲ ಇಲ್ಲಿ. ಇದು ಊತ್ ಕೊಟ್ಟಿರೋದು ನೋಡ್ರಿ, ಇದು ನೋಡಿ ಕಣ್ಣಾರೆ. ಅಧಿಕಾರಿಗಳು ಯಾರಾದ್ರೂ ಬಂದಿದ್ರ ಏನು? ಯಾರು ಬಂದಿಲ್ಲ, ಆನಂದ್ ಅಣ್ಣೆ. ಅವ್ರೇನು ಹೇಳಿದ್ರು? ಬಾಲ್ಗೆ ಹೋಗೋಣ ಅಂತಾರೆ. ಏನ್ ಅದ್ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಏನಾದ್ರೂ ಏನು ಭರವಸೆ ಕೊಟ್ರ? ಆಯ್ತು ಕೊಡಿಸ್ತೀನಿ ಅಂತ ಅವ್ರೆ ಪಾಪ. ಅಲ್ಗೆ ಹೋಗಿ ಮಾತಾಡೋಣ, ಅವ್ರು ಬಂದು ಫೋಟೋ ತೆಗೆದುಕೊಂತಾರೆ, ಮಾಮ ಅಂತಾರೆ. ನಮ್ಮ ಹುಡುಗರು ಒಬ್ಬನ ಬಿಡಬೇಕು ಅಲ್ಲಿನ. ಏನು ನಿಮ್ಮ ಹೆಸರು? ನರಸಮ್ಮ. ಈಗ ನನ್ನ ಮನೆ ಬಂದಿದ್ದು ಮಳೆ ಅದಾಯ್ತು.